ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಅಲ್ಲ, ನಮ್ಮ ಜನ ಎಲ್ಲರೂ ಕೂಡಿ ಸಿಡ್ಲಿಂಗಪ್ಪಂದಂತ ಹೇಳಿ ಅವ್ರನ್ನ ನಾವು ಬಿಟ್ಟು ಕೊಡ್ತೇವೆ. ನಮಗೇನು ತೊಂದರೆ ಇಲ್ರಿ, ಅವ್ರದ್ದಾದ್ರೆ ಅವ್ರಿಗೆ ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತೇವೆ ಅಂತ ಎಲ್ಲ ನಮ್ಮ ಜನ ಏನದಾರಲ್ಲ, ಹಿರಿಯರು ಗುರು ಹಿರಿಯರು ಎಲ್ಲರೂ ಒಪ್ಪಿಗೆಯಿಂದ ಬಿಟ್ಟು ಕೊಟ್ಟಿದ್ದಾರೆ. ಅವ್ರು ಹೇಳಿದಾಗೆ ಯಾರು ಏನು ತೊಂದರೆ ಮಾಡಲಿಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ಜಾಗವನ್ನು ಎಲ್ಲರೂ ಒತ್ತುವರಿ ಮಾಡಿದ್ದರಿಂದ ಸಾತ್ನಹಳ್ಳಿ ಅಜ್ಜಾರು ಬಂದು ಈ ಜಾಗವನ್ನು ತೋರಿಸಿ ಈ ಜಾಗ ನಮ್ಮ ಯಡಿಯೂರು ತೋಟದ ಸಿದ್ಧಲಿಂಗೇಶ್ವರಂದಂತ ಹೇಳಿ ಪಾದ ಇಟ್ಟು ಎಲ್ಲ ನಮ್ಮ ಜನ ಅವರಿಗೆ ಆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ. ಅದೇ ಒಳ್ಳೆಯದಾಗಿದೆ ನಮ್ಮೂರಿಗೆ. ಇದನ್ನೆಲ್ಲ ಊರು ಹಿರಿಯರು ಎಲ್ಲರೂ ಸೇರಿ ಪಟ್ಟಿ ಹಾಕಿ ಇದನ್ನು ಕಟ್ಟಿ ಎಲ್ಲ ಸ್ಥಾಪನೆ ಮಾಡಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ಸುಮಾರು 8 ತಿಂಗಳ ಹಿಂದೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸುಕ್ಷೇತ್ರ ಸಾತೇನಹಳ್ಳಿ ಗ್ರಾಮದ ನಡೆದಾಡುವ ದೇವರು ಪವಾಡ ಪುರುಷರಾದಂತಹ ಶ್ರೀ ವೃಷಭರೂಪಿ ಮೂಕಪ್ಪ ಮಹಾಸ್ವಾಮಿಗಳು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗ್ವಾದಿ ಅನ್ನುವಂಥ ಗ್ರಾಮದಲ್ಲಿ ದೇವಸ್ಥಾನದ ಜಾಗವನ್ನು ತೋರಿಸಿಕೊಟ್ಟಿದ್ದರು. ಮೂಕಪ್ಪ ಮಹಾಸ್ವಾಮಿಗಳು ತೋರಿಸಿರುವಂತಹ ದೇವಸ್ಥಾನದ ಜಾಗ ಹಾಗೆ ಆ ಒಂದು 5 ಅಡಿ ಸರ್ಪವಿರುವ ವಿಗ್ರಹವನ್ನು ನಿಮಗೆ ತೋರಿಸೋಕೆ ಅಂತ ಬಂದಿದ್ದೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಇದರ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮೂಕಪ್ಪ ಮಹಾಸ್ವಾಮಿಗಳ ಪವಾಡಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವಾಗ ಬ್ಯಾಗ್ವಾದಿ ಗ್ರಾಮಕ್ಕೆ ಹೋಗಿ ಸಿಗ್ತೀನಿ, ಬನ್ನಿ. ಸ್ನೇಹಿತರೆ, ನಾನಿವಾಗ ಬ್ಯಾಗ್ವಾದಿ ಗ್ರಾಮದ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಮಠದಲ್ಲಿದ್ದೇನೆ. ಈ ಒಂದು ಮಠದ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ. ನಂತರ ಸಾತೇನಹಳ್ಳಿ ಮೂಕಪ್ಪ ಮಹಾಸ್ವಾಮಿಗಳು ತೋರಿಸಿಕೊಟ್ಟಂತಹ ದೇವಸ್ಥಾನದ ಜಾಗವನ್ನು ನಿಮಗೆ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಹೆಸರು ಅಶೋಕ್ ಶಂಕರಪ್ಪ ಪೂಜಾರ. ಇದು ಬ್ಯಾಗ್ವಾದಿ ಗ್ರಾಮದ ಆರಾಧ್ಯ ದೇವ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ನಡೀತಾ ಇದ್ದಾವೆ. ಈ ಸಿದ್ಧಲಿಂಗೇಶ್ವರ ಮಠಕ್ಕೆ ಇಡೀ ಬ್ಯಾಗ್ವಾದಿ ಭಕ್ತರೆಲ್ಲ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತರು ಅನೇಕ ಜನ ಬಂದು ಹೋಗ್ತಾ ಇದ್ದಾರೆ. ಇದೊಂದು ಜಾಗೃತ ಸ್ಥಾನ ಬ್ಯಾಗ್ವಾದಿ ಸಿದ್ಧಲಿಂಗೇಶ್ವರ ಮಠ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಸಿದ್ಧಲಿಂಗೇಶ್ವರ ಮಠದೊಳಗೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಪ್ರಸಾದ ನಡೀತದೆ. ಹಾಗೂ ಇಲ್ಲಿ ಈ ಸಿದ್ಧಲಿಂಗೇಶ್ವರನ ಜಾತ್ರೆ ಶಿವರಾತ್ರಿ ಅಮಾವಾಸ್ಯೆಗೆ 9 ದಿವಸಕ್ಕೆ ಸಿದ್ಧಲಿಂಗೇಶ್ವರನ ತೇರನ್ನು ನಾವು ಎಳಿತಾ ಇದ್ದೇವೆ. ಹಾಗೂ ಮಾನವಿಯಲ್ಲಿ ಪುರಾಣವನ್ನು ನಡೆಸ್ತಾ ಇದ್ದೇವೆ. ನಿರಂತರ ಪ್ರಸಾದ ಇಲ್ಲಿ ನಡೀತಿದೆ. ಈ ಮಠದ ಆಧಿಪತ್ಯವನ್ನು ನಮ್ಮ ಗದಿಗಿನ ಮನ್ ಮಹಾರಾಜ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧರಾಮ ಸ್ವಾಮಿಗಳ ಇದೊಂದು ಶಾಖಾ ಮಠ. ಇಲ್ಲಿ ಸಿದ್ಧರಾಮ ಮಹಾಸ್ವಾಮಿಗಳು ಈ ಮಠಕ್ಕೆ ಆವಾಗವಾಗ ಭೇಟಿ ಕೊಡ್ತಾ ಇದ್ದಾರೆ. ನಾವು ಅವರ ಸಮ್ಮುಖದೊಳಗೆ ಇಲ್ಲಿ ಏನೇ ಮಠದೊಳಗೆ ಏನೇ ಕಾರ್ಯಕ್ರಮ ಆದ್ರೂ ಅವರ ಸಮ್ಮುಖದೊಳಗೆ ನಾವು ಈ ಒಂದು ಮಠದ ಆಗು ಹೋಗನ್ನು ಹಾಗೂ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲು ಹಳೆ ಮಠ ಇತ್ತು, ಆ ಮಠವನ್ನು ಡೆಮಾಲಿಸ್ ಮಾಡಿ ಶಿಲಾಮಂಟಪವನ್ನು ಕಟ್ಟಿದ್ದೇವೆ. ಈಗ ಇದು 13-14 ವರ್ಷ ಆಯಿತು ನಾವು ಈ ಶಿಲಾಮಂಟಪವನ್ನು ಕಟ್ಟಿ. ಸಿದ್ಧಲಿಂಗೇಶ್ವರ ಮಠಕ್ಕೆ ಸೇರಬೇಕಾಗಿದ್ದ ಜಾಗವನ್ನು ಮೂಕಪ್ಪ ಮಹಾಸ್ವಾಮಿಗಳೇನು ತೋರಿಸಿಕೊಟ್ರಲ್ವ, ಆ ಒಂದು ಜಾಗಕ್ಕೆ ಈಗ ಹೋಗಿ ತೋರಿಸ್ತೀನಿ, ಬನ್ನಿ.
ಇಲ್ಲಿಯವರೆಗೂ ಬ್ಯಾಗವಾದಿ ಗ್ರಾಮಸ್ಥರಿಗೆ ಯಾರಿಗೂ ಗೊತ್ತಿರದ 5 ಅಡಿ ಸರ್ಪವಿರುವ ವಿಗ್ರಹವನ್ನು ಮುಕ್ಕಪ್ಪ ಮಹಾಸ್ವಾಮಿಗಳು ತೋರಿಸಿಕೊಟ್ರು. ನಂತರ ಅದನ್ನು ಪ್ರತಿಷ್ಠಾಪಿಸುವಂತೆ ಸೂಚಿಸಿ ನಂತರ ಗ್ರಾಮಸ್ಥರು ಅದನ್ನು ಪ್ರತಿಷ್ಠಾಪಿಸಿ ಇಂದಿಗೂ ಅದನ್ನು ಪೂಜಿಸುತ್ತಿದ್ದಾರೆ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಲ್ವಾ, ಇದೇ ಆ ಒಂದು 5 ಎಡೆ ಸರ್ಪವಿರುವ ವಿಗ್ರಹ. ನನ್ನ ಹೆಸರು ಸಿದ್ದಪ್ಪ ಬಸವರಾಜ್ ಮಾಯಕನವರು. ಈ ಬ್ಯಾಗಾದಿ ಗ್ರಾಮದ ಯಡಿಯೂರ ತೋಟದ ಸಿದ್ಧಲಿಂಗೇಶ್ವರಕ್ಕೆ ಪಾದಕ್ಕೆ ನಮಸ್ಕರಿಸುತ್ತಾ ಈ ಬ್ಯಾಗಾದಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮಗಳನ್ನು ಈ ನಮ್ಮ ಸಾತನಹಳ್ಳಿ ಮೂಕಜ್ಜರು 8 ತಿಂಗಳ ಹಿಂದೆ ಬಂದು ಹೋದ ಮೇಲೆ ನಮ್ಮೂರಿಗೆ ಯಾವ್ಯಾವ ಕೆಲಸ ಬಂದು ಮಾಡಿದ್ರಪ್ಪ ಅಂತಂದರೆ, ನಮ್ಮೂರಲ್ಲಿ ಜಾಗ ಒತ್ತೂರಿ ಜನ ಮಾಡಿದ್ರು, ಮಠದ ಜಾಗ ಎಲ್ಲ ಇದು ಮಾಡಿದ್ರು, ಅದನ್ನೆಲ್ಲ ಬಂದು ಸಾತನಹಳ್ಳಿ ಅಜ್ಜರು ತೋರಿಸಿ ಅದನ್ನೆಲ್ಲ ಜಾಗವನ್ನು ಬಿಡಿಸಿದರು. ಈಗ ಸಾತನಹಳ್ಳಿ ಅಜ್ಜರು ಬಂದು ಈಗ ಎಲ್ಲ ನಡೀತಾ ಇದ್ದವು. ಆ ಸಾತನಹಳ್ಳಿ ಅಜ್ಜರು ಬಂದು ಹೋದ ಮೇಲೆ ಎಲ್ಲ ಊರಿಗೆ ಸ್ವಲ್ಪ ಒಳ್ಳೆಯದಾಗಿದೆ, ಜನ ಕರಗಳಿಗೆ ಎಲ್ಲರಿಗೆ ಜನಕ್ಕೂ ಯಾವುದೂ ತೊಂದರೆ ಇಲ್ಲದೆ ಒಳ್ಳೆ ನಿಧಾನವಾಗಿ ಶಾಂತ್ರಿತಿಂದ ನಮ್ಮೂರು ಇದಾಗ್ತಾ ಇದೆ, ಎಲ್ಲ ಕಾರ್ಯಕ್ರಮವೂ ಭರ್ಜರಿಯಾಗಿ ನಡೀತಾ ಇದೆ. ಮತ್ತು ಅವರು ಬಂದು ಹೋದ ಮೇಲೆ ಅಲ್ಲಿ ಇಲ್ಲಿ ಯಾವ್ಯಾವ ಗದಿ ಕಟ್ಟಿಸ್ಬೇಕಂದ್ರೆ ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ನಾಗದೇವತೆ ಬರಮಪ್ಪ ಇದನ್ನೆಲ್ಲ ಊರು ಹಿರಿಯರು ಎಲ್ಲರೂ ಸೇರಿ ಬಟ್ಟೆ ಹಾಕಿ ಇದನ್ನು ಕಟ್ಟಿ ಎಲ್ಲ ಸ್ಥಾಪನೆ ಮಾಡಿದ್ದೀವಿ, ಒಳ್ಳೆಯದಾಗಿದೆ. ಹೀಗೆ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಜಾಗವನ್ನು ಎಲ್ಲರೂ ಒತ್ತುವರಿ ಮಾಡಿದ್ರಿಂದ ಸಾತನಹಳ್ಳಿ ಅಜ್ಜರು ಬಂದು ಈ ಜಾಗವನ್ನು ತೋರಿಸಿ ಈ ಜಾಗ ನಮ್ಮ ಯಡಿಯೂರು ತೋಟದ ಸಿದ್ಧಲಿಂಗೇಶ್ವರಂದ ಅಂತ ಹೇಳಿ ಪಾದ ಇಟ್ಟು ಎಲ್ಲ ನಮ್ಮ ಜನ ಅವರಿಗೆ ಆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ. ಅವ್ರು ಬಂದ ಹೆಂಗೆ ಗೊತ್ತಾಗ್ತದೆ ನಿಮಗೆ ಈ ಜಾಗ ಇದು ಅಂತ ಹೆಂಗೆ ತೋರಿಸಿದ್ರು? ಅವ್ರು ಬಂದು ಈ ಕಡೆ ಆ ಕಡೆಯಿಂದ ತಳಗ್ ನಿಂತ್ಕೊಂಡು ಸೀದಾ ಮೇಲೆ ಮಖ ಮಾಡಿದರು, ಇಲ್ಲಿ ಬಂದು ಹಿಂಗೆ ಸೀದಾ ತಳಗ್ ಮಖ ಮಾಡಿದರು. ಅದನ್ನೆಲ್ಲ ತೋರಿಸಿದ ಮೇಲೆ ನಮ್ಮ ಜನ ಎಲ್ಲರೂ ಕೂಡಿ ಸಿಡ್ಲಿಂಗಪ್ಪಂದು ಅಂತ ಹೇಳಿ ಅವ್ರನ್ನ ನಾವು ಬಿಟ್ಕೊಡ್ತೇವೆ, ನಮಗೇನು ತೊಂದರೆ ಇಲ್ಲರಿ, ಅವ್ರದ್ದಾದರೆ ಅವ್ರ ದೇವಸ್ಥಾನಕ್ಕೆ ಬಿಟ್ಕೊಡ್ತೇವೆ ಅಂತ ಎಲ್ಲ ನಮ್ಮ ಜನ ಏನದಾರಲ್ಲ ಹಿರಿಯರು ಗುರು ಹಿರಿಯರು ಎಲ್ಲರೂ ಒಪ್ಪಿಗೆಯಿಂದ ಬಿಟ್ಕೊಟ್ಟಿದ್ದಾರೆ. ಅವ್ರು ಹೇಳಿದಾಗೆ ಯಾರು ಏನು ತೊಂದರೆ ಮಾಡಲಿಲ್ಲ, ಯಾರು ಗಲಾಟೆನೂ ಮಾಡಿಲ್ಲ. ದೇವ್ರು ಕಟ್ಟಬೇಕಂತ ಹೇಳಿದರು, ಆಯಿತಪ್ಪ ಅಂತ ಹೇಳಿ ಹಿರಿಯರೆಲ್ಲರೂ ಒಪ್ಪಿಗೆಯಿಂದ ಅದನ್ನು ಸ್ಥಾಪನೆ ಮಾಡಿದ್ವಿ ನಾವು. ಈಗ ಅಲ್ಲಿಂದ ಇಲ್ಲಿಗೆ ಸಾತನಹಳ್ಳಿ ಅಜ್ಜರು ಬಂದು ಪಾದ ಇಟ್ಟರು, ಇಲ್ಲೇ ಒಂದು ದೇವ್ರು ಆಗಬೇಕು, ಇಲ್ಲೇ ಇಂಥ ದೇವರು ಬರಮಪ್ಪ ಮತ್ತು ನಾಗದೇವತೆ ಅನ್ನೋದೊಂದು ಪ್ರತಿಷ್ಠಾಪನೆ ಅವರು ಇದರಲ್ಲಿ ಹೇಳಿದರು. ಮೂರು ಹೇಳಿದಾಗೆ ನಾವೆಲ್ಲ ಹಿರಿಯರು ನಡ್ಕೊಂಡು ಆ ಥರ ನಾವು ಗದಿಯನ್ನು ಕಟ್ಟಿಸಿ ಒಳ್ಳೆಯದಾಗಲಿ ಅಂತ ಹೇಳಿ ಮೂಕಪ್ಪಜ್ಜರಿಗೆ ಹೇಳಿಕೊಳ್ಳುತ್ತೇವೆ. ಸ್ನೇಹಿತರೆ, ಮೂಕಪ್ಪ ಮಹಾಸ್ವಾಮಿಗಳು ಬ್ಯಾಗವಾದಿ ಗ್ರಾಮದಲ್ಲಿ ಈ ಒಂದು ಪವಾಡ ಮಾಡಿದ ನಂತರ ಮೂಕಪ್ಪ ಮಹಾಸ್ವಾಮಿಗಳನ್ನು ಸಾತೇನಹಳ್ಳಿಯ ಶ್ರೀ ಶಿವಾಲಿ ಬಸವೇಶ್ವರ ಮಠಕ್ಕೆ ಕಳುಹಿಸುವುದಕ್ಕಾಗಿ ಸುಮಾರು 800ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರ ದಂಡು ಶ್ರೀಮಠಕ್ಕೆ ಹರಿದು ಬಂದಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಹೀಗೆ ಇನ್ನಷ್ಟು ಪವಾಡಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ.